ಇವತ್ತು ಬಚ್ಚಲೆ ಸೊಪ್ಪು ಸಾರು ಹೇಗೆ ಮಾಡೋದನ್ನು ನೋಡೋಣ. ತೆಂಗಿನಕಾಯಿ ತುರಿದು ಎತ್ಕೊಂಡಿದ್ದೀನಿ. ಧನಿಯಾ, ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಸ್ವಲ್ಪ ಫ್ರೈ ಮಾಡಿ ಎತ್ಕೊಂಡಿದ್ದೀನಿ. ಟಮ್ಯಾಟೊ, ಒಂಚೂರು ಹುಣಸೆಹಣ್ಣು, ಸೊಪ್ಪು ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಬೇಳೆ ಒಂಚೂರು ಎಣ್ಣೆ ಹಾಕಿ, ಅರಶಿನ ಹಾಕಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ, ಟಮ್ಯಾಟೊ, ಈ ತೆಗೆದಿಟ್ಕೊಂಡಿರೋವಂಥ ಸಾಮಗ್ರಿಗಳನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೈಸ್ ಮಿಕ್ಸಿ. ಈಗ ಬೇಯಿಸಿರುವಂಥ ಬೇಳೆಯಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪು ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಹಾಕ್ತಾ ಇದ್ದೀನಿ. ಒಂಚೂರು ನೀರು ಹಾಕ್ತಾ ಇದ್ದೀನಿ, ಜಾರ್ ತೊಳೆದಿದ್ದ ನೀರು. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ನೋಡ್ಕೊಂಡು ಹಾಕೋಬೋದು, ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು. ಸಾರು ಗಟ್ಟಿ ನೋಡ್ಕೊಂಡು ಮಾಡ್ಕೋಬೋದು. ಇದು ನೀರು ಬಿಟ್ಕೊಳ್ಳುತ್ತೆ ಬೆಂದ ಮೇಲೆ ಸೊಪ್ಪು, ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಸಾರನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ಕಡಾಯಲ್ಲಿ. ಹೆಂಗು, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಇದನ್ನು ಸಾರಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಹೀಗೆ ಬಾಯಿಲ್ ಆಗಲಿ. ನೋಡಿ, ಬಚ್ಚಲೆ ಸೊಪ್ಪಿನ ಸಾರು ರೆಡಿ ಆಗಿಬಿಟ್ಟಿದೆ. ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಬಚ್ಚಲೆ ಸೊಪ್ಪು ಸಾರು ರೆಡಿ. ಇದು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಚ್ಚಲೆ ಸೊಪ್ಪು ಸಾರು ರೆಡಿ.